ಈಗ ನಾವು ರಫೇಲ್ ಹಗರಣ ಬಗ್ಗೆ ಮಾತಾಡೋಣ, ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡೋಣ. ಕೇಳ್ರಿ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕೇಳ್ರಿ. ಯಾರಿಗೆ? ಜೋಶಿ ಅವರಿಗೆ. ಮತ್ತೆ ರೊಕ್ಕ ಕೊಟ್ಟರಲ್ಲ, ಎಲ್ಲಿದ್ದಾರೆ ಈಗ? ರೊಕ್ಕ ಕೊಟ್ಟರು ಕೂಡ ನೀವು ಟಿಕೆಟ್ ಕೊಟ್ಟಿರಲ್ಲ. ಯಾರು ಕೇಜ್ರಿವಾಲ್ ಸಂದರ್ಭದಲ್ಲಿ ಅಪ್ರೂವರ್ ಆಗಿದ್ದಾರೆ ಅವ್ರ ರಿಲೇಷನ್ಗೆ ಅಲ್ಲಿ ಎಂ ಪಿ ಟಿಕೆಟ್ ಕೊಟ್ಟು ಗೆಲ್ಸಾರಲ್ಲ. ಮತ್ತೆ ಇವೆಲ್ಲ ಯಾರು ಕೇಳ್ಬೇಕು ಪ್ರಶ್ನೆ? ನೀವು ಕೇಳ್ರಿ ಪ್ರಹ್ಲಾದ್ ಜೋಶಿ ಅವರು ಪರ್ಟಿಕ್ಯುಲರ್ ಕೇಳ್ರಿ. ಈ ತರ ಬಂದು ಆರ್ಕೆ ಉತ್ತರ ಕೊಟ್ಟು ಹೋಗಿದ್ರೆ ಈ ಪ್ರಶ್ನೆ ಕೇಳ್ರಿ. ಯಾಕಂದ್ರೆ ಅವರು ದೇಶದ ಬಗ್ಗೆ ಮಾತಾಡ್ಬೇಕು, ಕೇವಲ ಧಾರವಾಡ ಕರ್ನಾಟಕ ಸೀಮಿತ ಅಲ್ಲ, ಇಡೀ ದೇಶದ ಬಗ್ಗೆ ಮಾತನಾಡ್ಬೇಕು. ಅದಕ್ಕೆ ಈ ಪ್ರಶ್ನೆಗಳು ಕೇಳ್ರಿ ಅಲ್ವಾ. ಮತ್ತೆ ಅವ್ರ ಸರ್ಕಾರದಾಗ ಇದ್ದಾಗ ಅವಾಗ ಯಾಕೆ ಅಕ್ಕಿ ಕೊಡ್ಲಿಲ್ಲ? ನಾವು ಅಕ್ಕಿ ಕೇಳಿದಾಗ ಅಕ್ಕಿ ಕೊಡ್ತೀವಿ, ಅವಾಗ ಯಾಕೆ ಕೊಡ್ಲಿಲ್ಲ ಅದೇ ಕೇಳ್ತೀನಿ. ಫಸ್ಟ್ ಪ್ರಶ್ನೆ ನನಗೆ ಗುರ್ತಿದ್ದು ಕೇಳ್ತಿರೋ ನೀವು, ಅದಕ್ಕೆ ಯಾಕೆ ಅವಾಗ ಯಾಕೆ ಕೊಡ್ಲಿಲ್ಲಂತೆ? ಇವಾಗ ಯಾಕೆ ಕೊಡ್ತಾ ಇದಾರಂತೆ? ಅದೇ ರೀ, ಅವಾಗ ಇತ್ತಲ್ಲ ನೋಡ್ರಿ, ಅಂದ್ರೆ ನಿಮ್ಗೆ ಮಾಹಿತಿ ಇಲ್ಲ ಅದ್ರಿ. ಅವ್ರು ಹೇಳಿದ್ದಾರೆ, ನಿಮ್ಸ್ ಕೇಳ್ರಿ, ಲಿಖಿತ ರೂಪದ ಅವ್ರು ತಾನೇ ಕೊಟ್ಟಿರೋದು. ನೀವು ಸ್ವಲ್ಪ ಸರಿ ಇನ್ಫಾರ್ಮೇಶನ್ ಇರ್ಬೇಕು ಸರ್. ಅವರು ದೇ ಆರ್ ಗಿವನ್ ಇನ್ ರೈಟಿಂಗ್, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ರೈಟಿಂಗ್ ನ ಕೊಟ್ಟಿದ್ರು, ಹೌದಲ್ಲ ಸರ್? ಕೊಟ್ಟ ಈಗ ನಾವು ಡಿಬಿಟಿ ಮಾಡ್ತಾ ಇದ್ದೀವಿ, ದುಡ್ಡು ಕೊಡ್ತಾ ಇದೀವಿ ನಾವು. ನಮ್ ಸ್ಕೀಮ್ ನಾವ್ ಹೆಂಗಾನ ಮಾಡ್ಕೊಂತೀವಿ ಅಲ್ವಾ. ಈಗ ಅವ್ರು 80 ಕೋಟಿಗೆ ಅಕ್ಕಿ ಕೊಟ್ಟಿವಿ, ಅಕ್ಕಿ ಕೊಟ್ಟಿವಿ ಅಂತಾರಲ್ಲ, ಅದ್ರ ಬೆನಿಫಿಟ್ ಎಷ್ಟಿದೆ ಬರ್ತಾ ನಿಮಗೆ? ಕೇಳಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ 80 ಕೋಟಿ ಅಕ್ಕಿಗೆ 2 ರೂಪಾಯಿ ಅವ್ರು ಸಬ್ಸಿಡಿ ಕೊಡ್ತಿರೋದು. 80 ಕೋಟಿ ಅಕ್ಕಿಗೆ 2 ಅಥವಾ 3 ರೂಪಾಯಿ ಸಬ್ಸಿಡಿ ಇರ್ಬೇಕು, ಅದಕ್ಕಿಂತ ಜಾಸ್ತಿ. ಇದು ಫುಡ್ ಸೆಕ್ಯೂರಿಟಿ ಬಿಲ್ ತಂದವ್ರು ಯಾರು? ಮತ್ ಇವರು ನಾನು ಕೊಡಕತ್ತೀನಿ ಅಕ್ಕಿ ಅಂತ ಮೋದಿ ಸಾಹೇಬ್ರು ಎಲ್ಲ ಕಡೆ ಹೇಳ್ಕೊಂಡು ತಿರ್ಗಾಡಕತ್ತಾರಲ್ಲಿ ಎಲೆಕ್ಷನ್ ಯಾವಾಗ ಹತ್ರ ಬಂತು, ಈ ಗ್ಯಾರಂಟಿ ಅನ್ನ ಪದ ಅವರೇ ಸ್ಟಾರ್ಟ್ ಮಾಡಿದ್ರು. ಈ ಅಕ್ಕಿಗಳು ನಾವು ಕೊಡ್ತೀವಿ, ನಾನೇ 80 ಕೋಟಿ ಜನಕ್ಕೆ ಅಕ್ಕಿ ಕೊಟ್ಟಿನಿ ಅಕ್ಕಿ ಕೊಟ್ಟಿ ಅಂತ ಯಾರು ಮೋದಿ ಸಾಹೇಬ್ರು ಸ್ಟಾರ್ಟ್ ಮಾಡಿದ್ರು? ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ, ಇದು ಮೋದಿ ಅವ್ರ ಅಕ್ಕಿ ಅಲ್ಲ, ಮನಮೋಹನ್ ಸಿಂಗ್ ಅವ್ರ ಅಕ್ಕಿ ಇದು. ನಾವು ಸಂಪೂರ್ಣ ಸಬ್ಸಿಡಿ ಕೊಟ್ಬಿಟ್ಟು 2 ರೂಪಾಯಿಗೆ ನಾವು ಸಬ್ಸಿಡೈಸ್ ಕೊಡ್ತಿದ್ವಿ. ಇವ್ರು 2 ರೂಪಾಯಿ ಅಷ್ಟೇ ಕಮ್ಮಿ ಮಾಡಿರೋದು. ನಾವು 2 ರೂಪಾಯಿ ಕೊಡ್ತಿದ್ವಿ ತಾನೇ ಅಕ್ಕಿ, ಎಷ್ಟಕ್ಕೆ ಕೊಡ್ತಿದ್ವಿ ಅಂತ. ಮತ್ತೆ ಇವ್ರು 2 ರೂಪಾಯಿ ತಕೊಂಡು 2 ಲಕ್ಷ ರೂಪಾಯಿ ಕೊಟ್ಟು ಪಬ್ಲಿಸಿಟಿ. ಇವ್ರದ್ದು ಯಾವಾಗ್ಲೂ ಹಿಂಗೆ ಇರೋದು. ಇವ್ರದ್ದು ಯಾವುದು ಒಂದು ಪ್ರೋಗ್ರಾಮ್ 10 ವರ್ಷ ಆಗಿದಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕುಂದಿರ್ಸರಿ ಸರ್, ಒಂದು ಪ್ರೋಗ್ರಾಮ್ ಹೇಳಿ ಸರ್. 10 ವರ್ಷದ ಜನಧನ್ ಯೋಜನಾ ಬಗ್ಗೆ ಮಾತಾಡ್ತೀರಾ? ಏನಾಯ್ತು ಜನಧನ್ ಯೋಜನಾ ಅದ್ರ ಬಗ್ಗೆ ಮಾತನಾಡ್ತಾರಾ? ಎಲ್ಲದಕ್ಕಿಂತ ಮೇಕ್ ಇನ್ ಇಂಡಿಯಾ ಅದ್ರ ಬಗ್ಗೆ ಮಾತನಾಡ್ತಾರಾ? ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರಾ? ಏನು ಮಾತಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು? ಬರೋದು ಮಾಧ್ಯಮ ಬರೋದು, ಯಾವುದೋ ರಾಜ್ಯ ಸರ್ಕಾರ ಟೀಕೆ ಮಾಡೋದು, ಹೋಗ್ಬಿಡೋದು ಅಷ್ಟೇ. ಅವ್ರು ಹೇಳಿ ಇದ್ರ ಬಗ್ಗೆನೆ ಚರ್ಚೆ ಮಾಡೋಣ. ಅವ್ರದ್ದು ಹೇಳಿರ್ತಕ್ಕಂಥ ರೂಲ್ಸ್ ಅವ್ರು ಮಾಡಿರ್ತಕ್ಕಂಥದ್ದೇ. ಈಗ ಛತ್ರಪತಿ ಶಿವಾಜಿ ಸ್ಟ್ಯಾಚು ಏನಾಯ್ತು ಮಹಾರಾಷ್ಟ್ರದಲ್ಲಿ, ಅದ್ರ ಬಗ್ಗೆ ಮಾತಾಡ್ತಾರಾ? ಈಗ ಮೋದಿ ಸಾಹೇಬ್ರು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳು, ರೋಡ್ಗಳು, ಏರ್ಪೋರ್ಟ್ಗಳು ಸೋರ್ತದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ರಾಮ ಮಂದಿರೇ ಸೋರ್ತಾ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ? ಸುಮ್ಮನೆ ಬರೋದು, ಅಲಿಗೇಷನ್ಸ್ ಮಾಡೋದು, ಹೋಗೋದು, ಈ ತರ ಇದ್ರ ಉಪಯೋಗ. ಅದಕ್ಕೆ ನಾವೊಂದು ಚರ್ಚೆ ಒಂದು ಪಾಯಿಂಟ್, ಅವ್ರಿಗೆ ಸಂಪೂರ್ಣ ಪಾಯಿಂಟ್ಗಳು ಕೇಳ್ರಿ. ಅವ್ರು ಕೇಳಿದ ಪಾಯಿಂಟ್ ಕೂಡ ನಾವು ಉತ್ತರ ಕೊಡ್ತೀವಿ. ಇದು ಏನಕ್ಕಂದ್ರೆ ಜನಕ್ಕೆ ಬಹಿರಂಗ ಗುರುತಾಗ್ತದೆ. ಅಕ್ಕಿ ವಿಚಾರಕ್ಕೆ ಅವರು, ನಾವು ಈಗ ಅಕ್ಕಿ ಕೂಡ ರೆಡಿ ಇದೀವಿ, ಆದ್ರೆ ಸಿದ್ದರಾಮಯ್ಯನವರು ಅದೇ ಅನುಮತಿ ಕೊಡ್ತಿಲ್ಲ. ಎಲ್ಲಿ ಮುನಿಯಪ್ಪನವ್ರ ಹೆಸರು ಬರುತ್ತೋ ಅಥವಾ ರೊಕ್ಕ ಇಲ್ಲ ಅನ್ನೋ ಕಾರಣಕ್ಕೆ ಈಗ ಅಕ್ಕಿ ಖರೀದಿ ಮಾಡಕತ್ತಿಲ್ಲ ಅವರು? ಅದಕ್ಕೆ ಹೇಳೋದು ಕರೆಕ್ಟ್ ಇದೆ. ಯಾರು ಪ್ರಹ್ಲಾದ್, ನೀವು ಫಸ್ಟ್ ಕೇಳ್ರಿ ಸರ್, ಅಕ್ಕಿ ತೊಗೊಂಡು ನಾವು ಸಂತೋಷ ಮಾಡಿದ್ರೆ ಮಾತಾಡಿದ್ವಿ, ಅದು ಮುಂದೆ ಮಾತಾಡೋಣ. ಫಸ್ಟ್ ಈ ಫುಡ್ ಸೆಕ್ಯೂರಿಟಿ ಬಿಲ್ ತಂದವ್ರು ಯಾರು? ನೀವೆಲ್ಲ ಕಡೆ ಮೋದಿ ಅಕ್ಕಿ ಮೋದಿ ಅಕ್ಕಿ ಅಂತ ಹೇಳ್ತಾರಲ್ಲ, ಇದು ಸರಿನಾ? ಈ ಫಸ್ಟ್ ಪ್ರಶ್ನೆ ಕೇಳ್ರಿ. ಯಾರಿಗೆ? ಜೋಶಿ ಅವ್ರಿಗೆ ಕೇಳಿ ಸರ್, ಇದು ಪ್ರೋಗ್ರಾಮ್ ನಿಮ್ದಾ? ಫುಡ್ ಸೆಕ್ಯೂರಿಟಿ ಬಿಲ್ ತಂದಿರ್ತಕ್ಕಂಥವ್ರು ಯಾರು? ಆಹಾರ ಭದ್ರತೆ ಕಾನೂನು ತಂದಿರ್ತಕ್ಕಂಥವ್ರು ಯಾರು? ನಿಮಗೇನು ಸಂಬಂಧ ಇದೆ ಇದಕ್ಕೆ? ಮೋದಿ ಸಾಹೇಬ್ರು 2 ರೂಪಾಯಿ ಕಮ್ಮಿ ಮಾಡಿಬಿಟ್ಟು ನೀವು ಹೇಳ್ತಾರೆ ಸರಿನಾ ಅಂತ ಕೇಳ್ರಿ. ಮತ್ತೆ ಅವಾಗ ಇವತ್ತು ನೀವು ಅಕ್ಕಿ ಕೊಡಕ್ಕೆ ರೆಡಿದ್ರೆ ಅವಾಗ ಯಾಕೆ ಕೊಡಂಗಿಲ್ಲ ಅಂತ ನೀವು ಕೇಳ್ಬೇಕಲ್ಲ. ಅದಕ್ಕೆ ಉತ್ತರ ಕೊಡಲಿ, ಆಮೇಲೆ ನಾವು ಹೇಳ್ತೀವಿ ಯಾಕೆ ಕೊಡ, ಈಗ ಯಾಕೆ ತೊಗೊಳಲ್ಲ ಅಂತ ಹೇಳಿ. ನಾವು ಅವ್ರು ಉತ್ತರ ಕೊಟ್ಟ ಮೇಲೆ ನಾವು ಉತ್ತರ ಕೊಡ್ತೀವಿ. ಫಸ್ಟ್ ಇದಕ್ಕೆ ಉತ್ತರ ಕೊಡ ಕೇಳ್ರಿ. ನಾವು ತಗೋಬೇಕೋ ತಗೋಬಾರ್ದು ನೀವು ರೇಟಿಂಗ್ ಕೂಡ ಕೇಳ್ರಿ ಫಸ್ಟ್ ಅವರಿಗೆ. ಯಾರಿಗೆ? ಜೋಶಿ ಅವರಿಗೆ. ನಾವು ಕೇಂದ್ರ ಸರ್ಕಾರದವರು, ಕಳೆದ ಬಾರಿ ನಾವು ನೀವು ಅಕ್ಕಿ ಕೇಳ್ದಾಗ ಕೊಡಕ್ಕೆ ರೆಡಿ ಇರಲಿಲ್ಲ, ಈ ಬಾರಿ ನಾವು ಕೊಡಕ್ಕೆ ರೆಡಿದೀವಿ ಅಂತ ಅವ್ರು ರೇಟಿಂಗ್ ಕೂಡ ಕೇಳಿದ್ರೆ ಆಮೇಲೆ ಸರ್ಕಾರ ತೀರ್ಮಾನ ಮಾಡುದು. ಅವ್ರು ಯಾಕೆ ಬಂದು ಪ್ರಶ್ನೆ ಕೇಳ್ಬೇಕಂಗೆ ನಾವು ಅಕ್ಕಿ ಕೊಡಕ್ಕೆ ರೆಡಿದೀವಿ ಅಂತೇಳಿ? ಊರಲ್ಲಿ ಯಾಕೆ ಹೇಳ್ತಾರೆ ಅವರು? ಊರಲ್ಲಿ ಯಾಕೆ ಹೇಳ್ತಾರೆ? ಯಾವುದೇ ದಾಖಲಾತಿಗಳಿಲ್ಲ, ಮತ್ತೆ ಸುಮ್ಮನೆ ಹೇಳ್ತಾರೆ ಆಟೆ. ಅದಕ್ಕೆ ಅವ್ರು ರೇಟಿಂಗ್ ಕೂಡ ಕೇಳ್ರಿ. ನಮ್ಮ ಹತ್ರ ಇಷ್ಟು ಸ್ಟಾಕ್ ಇದೆ, ಕಳೆದ ಬಾರಿ ಕೂಡ ಈ ತರ ಸ್ಟಾಕ್ ಇತ್ತು, ನೀವು ನಮಗೆ ಕೇಳಿದ್ರಿ, ನಾವು ಕೊಟ್ಟಿಲ್ಲ, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದೇವೆ, ಈ ಬಾರಿ ನಮ್ಮಲ್ಲಿ ಸ್ಟಾಕ್ ಇದೆ, ನಾವು ಎಕ್ಸ್ಪೋರ್ಟ್ ಮಾಡೋ ವಿಚಾರವನ್ನು ತೆಗೆದು ಬಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಕೊಡಬೇಕಂತ ರೈಟಿಂಗ್ ಕೂಡ ಕೇಳ್ರಿ. ಸುಮ್ಮನೆರಪ್ಪ, ನಾ ಹೇಳಿದ ಪ್ರಶ್ನೆ ಕೇಳ್ರಿ ಅವ್ರಿಗೆ. ಸುಮ್ಮನೆ ನೀವು ನಮ್ಮನ್ನು ಕೇಳ್ತಿರ ಬರ್ರಿ, ನಾವು ಹೇಳಿದೀವಿ ಬರ ಬರ್ಕೊಳ್ರಿ, ನಾವು ಹೇಳಿ ಕೇಳ್ರಿ ಅವ್ರಿಗೆ. ನೀವು ನೀವು ಕೇಳ್ರ ಅಲ್ಲ, ಡಿಬೇಟ ಕೇಳ್ರ ಅಂತ ಹೇಳಕತ್ತೀವಿ. ನೀವು ಕೇಳಿ, ನಾನು ಒಂದ್ಸಲ ನಾನು ನೋಡಿಲ್ಲ, ನೀವು ಕೇಳಿದ್ದು ಒಂದು ರೆಕಾರ್ಡಿಂಗ್ ಮಾಡಿ ಕಳಿಸ್ರಿ ನನಗೆ. ನೀವು ಏನ್ ಕೇಳ್ತೀರ ನೀವು ಒಂದು ರೆಕಾರ್ಡಿಂಗ್ ಮಾಡಿ ಕಳಿಸ್ರಿ. ನೀವೇನ್ ರೆಕಾರ್ಡಿಂಗ್ ಮಾಡ್ತೀರ ನಾವು ಕೇಳಿರೋ ಪಾಯಿಂಟ್ಗಳು ಕೇಳ್ರಿ. ಅವ್ರು ಕೇಳಿರೋ ಪಾಯಿಂಟ್ಗಳು ಸ್ಪೆಸಿಫಿಕ್ ಆಗಿದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಇದು ಏಷ್ಯಾ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.